ಕೆರೆಯಲ್ಲಿ ಮೀನು ಹಿಡಿಯಲು ಬಂದು ವ್ಯಕ್ತಿಯೋರ್ವ ಹೂಳಿನಲ್ಲಿ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರಿಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಮಸಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸೋಮೇನಹಳ್ಳಿ ಗ್ರಾಮದ ನಿವಾಸಿ 55 ವರ್ಷದ ಮುನಿರಾಜು ಎಂದು ತಿಳಿದು ಬಂದಿದೆ. ಮುನಿರಾಜು ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಆದರೆ ಮಂಗಳವಾರ ಮೀನು ಹಿಡಿಯಲೆಂದು ಸಾಮಸಿನಹಳ್ಳಿ ಬಳಿ ಇರುವ ಕೆರೆಯಲ್ಲಿ ಇಳಿದು ಬಲೆ ಹಾಕುತ್ತಿದ್ದ ಸಂದರ್ಭದಲ್ಲಿ ಹೂಳಿನಲ್ಲಿ ಸಿಲುಕಿ ಕೆರೆಯಲ್ಲಿ ಮೃತಪಟ್ಟಿದ್ದಾನೆ. ಕೆರೆಯ ದಡದಲ್ಲಿ ಮೊಬೈಲ್ ಬಟ್ಟೆ ಹಾಗೂ ಚಪ್ಪಲಿಯನ್ನ ಗಮನಿಸಿದ ಸ್ಥಳೀಯರು ಹತ್ತಿರದ ಪೆರೇಸಂದ್ರ ಠಾಣಾ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ 3-4 ಗಂಟೆಗಳ ಶೋಧ ಕಾರ್ಯದ ನಂತರ ಮೃತದೇಹ ಮೇಲಕ್ಕೆ ಎತ್ತಲಾಯಿತು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳಕ್ಕೆ ಜಮಾಯಿಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶುವಾಕಾರಕ್ಕೆ ರವಾನಿಸಲಾಗಿದ್ದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಲ್ಕೊಂಟೆ ಇಟ್ಲಿ ವಸ್ತು ಅದೇ ಒಳ್ಳೆ ಅಟ್ಲ ಚೇಸ್ತಾ ದಿಗ್ದೇ ತಿಳಿಸ್ತುಂದು ಹಾಗಾರ ಬಟ್ಲ ತಾಡೆ ಉಂಡೆ ಚಪ್ಪಲು ಬಟ್ಲು ಫೋನು ಒಳ್ಳೆ ಸೋಮೆ ಪಿಲ್ಲ ಅಂತ ನಿಲ್ಲ ಎಲ್ಲ ಚೂಡಾದೆ ಎಲ್ಲ ಇಲ್ಲ మన పేరుతాంరాట్రోల్ ఈ నీళ్ళు మట్టం అయితే ఈ చేపల పుట్టకి బాణలే ఉంటాయి చూడండి. నాలుగైదు అడీలు ఉన్నాయన్నా నాలుగైదు అడీలు ఉన్నాయి మునిగిపోతామా అవి అంతా గుంతేనా గుంతులే అదంతా గుంతే అదే తిరిగి ఈడ ఉంది ఏడు గుంత ఉంది ఇంకిదంతా ఏం లేదు ఇదంతా మామూలు 3 అడీలే. కళ్వార అరుణ్, MMTV న్యూస్, చిక్కబళ్ళాపురం.